ಬಂಡಾಯ ಶಮನಕ್ಕೆ ರಕ್ಷಾ ರಾಮಯ್ಯ ಪ್ರಯತ್ನವನ್ನ ಪಡುತ್ತಿದ್ದಾರೆ. ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆ. ಅಲ್ಲಿ ಎದ್ದಿರುವಂತಹ ಬಂಡಾಯ ಶಮನಕ್ಕೆ ರಕ್ಷಾ ರಾಮಯ್ಯ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅಲರ್ಟ್ ಆಗಿದ್ದಾರೆ ರಕ್ಷಾ ರಾಮಯ್ಯ. ರಕ್ಷಾ ರಾಮಯ್ಯನವರು ಕಾಂಗ್ರೆಸ್ನ ಚಿಕ್ಕಬಳ್ಳಾಪುರ ಅಭ್ಯರ್ಥಿ, ಟಿಕೆಟ್ ವಂಚಿತ ಶಿವಶಂಕರ್ ರೆಡ್ಡಿ ನಿವಾಸಕ್ಕೆ ರಕ್ಷಾ ಭೇಟಿ. ನಿನ್ನೆ ಭೇಟಿಯಾಗಿ ಮನವೊಲಿಸಲು ರಕ್ಷಾ ರಾಮಯ್ಯ ಮುಂದಾಗಿದ್ದಾರೆ. ಶಿವಶಂಕರ್ ರೆಡ್ಡಿ ಅವರನ್ನ ಮನವೊಲಿಸುವುದಕ್ಕೆ ರಕ್ಷಾ ರಾಮಯ್ಯನವರು ತಮ್ಮ ಕೈಲಾದಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಗೌರಿಬಿದನೂರು ತಾಲೂಕಿನ ನಾಗಸಂದ್ರದಲ್ಲಿರುವಂತಹ ಶಿವಶಂಕರ್ ರೆಡ್ಡಿ ಅವರ ನಿವಾಸ, ಸಚಿವ ಎಂಸಿ ಸುಧಾಕರ್ ಮತ್ತು ಎಂಎಲ್ಸಿ ಸೀತಾರಾಮ ಅವರು ಕೂಡ ಇದೇ ಸಂದರ್ಭದಲ್ಲಿ ರಕ್ಷಾ ರಾಮಯ್ಯ ಅವರಿಗೆ ಸಾಥನ್ನ ಕೊಟ್ಟರು. ರಕ್ಷಾ ರಾಮಯ್ಯನವರಿಗೆ ಟಿಕೆಟ್ ಕೊಡಬಾರದು ಅಂತ ಹೇಳಿ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ವಿರೋಧದ ನಡುವೆಯೂ ಕೂಡ ರಕ್ಷಾ ರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೊಟ್ಟಿದೆ. ಇನ್ನು ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಶಿವಶಂಕರ್ ರೆಡ್ಡಿ ಅವರು. ಒಂದು ವೇಳೆ ಟಿಕೆಟ್ ಸಿಗದೇ ಹೋದರೆ ಪಕ್ಷವನ್ನ ತೊರೆಯುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು. ಆದರೆ ಶಿವಶಂಕರ್ ರೆಡ್ಡಿ ಅವರನ್ನ ಭೇಟಿಯಾಗುವ ಮೂಲಕ ಏನೇ ಅಸಮಾಧಾನ ಇದ್ರೂ ಪಕ್ಕಕ್ಕಿಟ್ಟು ಪಕ್ಷಕ್ಕೋಸ್ಕರ ದುಡಿಬೇಕು ಅನ್ನೋ ರೀತಿಯಲ್ಲಿ ಮನವೊಲಿಸುವಂತಹ ಪ್ರಯತ್ನ ಆಗಿದೆ. ರಕ್ಷಾ ರಾಮಯ್ಯ ಭೇಟಿ ಬಳಿಕವೂ ಕೂಡ ಶಿವಶಂಕರ್ ರೆಡ್ಡಿ ಅವರು ರೆಬೆಲ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿರುಗಾಳಿ ಜೋರಾಗಿ ಬೀಸುತ್ತಿದೆ. ಸಿಎಂ ಮತ್ತು ಡಿಸಿಎಂ ಅವರಿಂದ ಅನ್ಯಾಯ ಆಗಿದೆ, ನನಗೆ ವಿಶ್ವಾಸನೇ ಹೋಗಿದೆ ಅಂತ ಹೇಳಿ ಶಿವಶಂಕರ್ ರೆಡ್ಡಿ ಅವರು ಕಿಡಿಕಾರಿದ್ದಾರೆ. ರಕ್ಷಾ ರಾಮಯ್ಯ ಬೆಂಬಲಿಸಲು ಷರತ್ತನ್ನ ಹಾಕಿದ್ದಾರೆ, ಕಂಡೀಷನ್ಸ್ ಅನ್ನ ಹಾಕಿದ್ದಾರೆ ಶಿವಶಂಕರ್ ರೆಡ್ಡಿ. ತಮ್ಮ ಷರತ್ತುಗಳನ್ನ ಒಪ್ಪಿದ್ರೆ ಮಾತ್ರ ನಮ್ಮ ಬೆಂಬಲ ಅಂತ ಹೇಳಿದ್ದಾರೆ. ರಕ್ಷಾ ರಾಮಯ್ಯ ಅವರ ಎದುರೇ ಈ ರೀತಿಯಾಗಿ ಶಿವಶಂಕರ್ ರೆಡ್ಡಿ ಅವರು ಮಾತನಾಡಿದ್ದಾರೆ. ಸಿಎಂ ಮತ್ತು ಡಿಸಿಎಂ ತಮಗೆ ಭರವಸೆ ನೀಡುವಂತೆ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ರಕ್ಷಾ ರಾಮಯ್ಯನವರು ಶಿವಶಂಕರ್ ರೆಡ್ಡಿ ಅವರನ್ನ ಭೇಟಿಯಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸಂಪೂರ್ಣ ಬೆಂಬಲ ನಮಗೆ ಬೇಕು, ಹಿರಿಯ ನಾಯಕರಾಗಿರುವ ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಶಿವಶಂಕರ್ ರೆಡ್ಡಿಯವರು ತಮಗೆ ಅನ್ಯಾಯ ಆಗಿದೆ, ನಮಗೆ ವಿಶ್ವಾಸನೇ ಹೋಗಿದೆ, ಹಾಗಾಗಿ ಏಕಾಏಕಿ ನೀವು ಸಪೋರ್ಟ್ ಕೇಳಿದ ತಕ್ಷಣ ನಾವು ಬೆಂಬಲಿಸುವುದಕ್ಕೆ ಆಗೋದಿಲ್ಲ, ಒಂದಷ್ಟು ಷರತ್ತುಗಳಿದೆ, ಕಂಡೀಷನ್ಸ್ ಇದೆ, ಆ ಷರತ್ತುಗಳಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾದರೆ ಮಾತ್ರ ನನ್ನಿಂದ ನಿಮಗೆ ಬೆಂಬಲ ಅಂತ ಹೇಳಿ ಕಡ್ಡಿ ತುಂಡಾದ ರೀತಿಯಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯನವರ ಎದುರುಗಡೆನೇ ಮಾತನಾಡಿದ್ದಾರೆ. ಹಾಗಿದ್ರೆ ಶಿವಶಂಕರ್ ರೆಡ್ಡಿ ಅವರ ಷರತ್ತುಗಳು ಏನು? ಸಿಎಂ ಮತ್ತು ಡಿಸಿಎಂ ಮುಂದೆ, ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಯಾವ ರೀತಿಯ ಬೇಡಿಕೆಗಳನ್ನು ಇಡ್ತಾರೆ, ಅವರ ಬೇಡಿಕೆಗಳಿಗೆ ಪಕ್ಷದಿಂದ ಯಾವ ರೀತಿಯಾಗಿ ಸಹಕಾರ ಬೆಂಬಲ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.